ಸಂಗೀತಕ್ಕೆ ತಾಳ ಎಷ್ಟು ಮುಖ್ಯವೋ ಸಂಸಾರಕ್ಕೆ ತಾಳ್ಮೆ ಅಷ್ಟೇ ಮುಖ್ಯ. ಮನುಷ್ಯರ ಸ್ವಭಾವ ಎರಡು ತರಹ. ಅವಶ್ಯಕತೆ ಇರುವಾಗ ಜೇನುತುಪ್ಪದ ರೀತಿ ಸಿಹಿಯಾಗಿ ಮಾತನಾಡುತ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ಚೇಳಿನ ದರ ಕೊಟ್ಟಿ ಮಾತನಾಡುತ್ತಾರೆ. ನಿನ್ನನ್ನು ನೀನು ಒಂದು ಶಾಂತವಾದ ಸರೋವರವನ್ನಾಗಿ ಮಾಡಿಕೋ. ಅದು ಎಷ್ಟು ಶಾಂತವಾಗಿರಬೇಕೆಂದರೆ ಎಷ್ಟೇ ಭಯಂಕರವಾದ ಅಗ್ನಿ ಜ್ವಾಲೆಗಳು ಬಂದು ಬಿದ್ದರೂ ಅದು ತನ್ನಷ್ಟಕ್ಕೆ ತಾನೇ ನಂದಿ ಹೋಗುವಂತಿರಬೇಕು. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಮ್ಮೊಳಗೇ ಇದೆ. ಯಾವುದನ್ನು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದು ಬೆಳೆಯುತ್ತಾ ಹೋಗುತ್ತದೆ. ಒಂದು ಹೆಣ್ಣಿಗೆ ದೇಹವನ್ನು ಪ್ರೀತಿಸುವ ಗಂಡಸರು ತುಂಬ ಜನ ಸಿಗಬಹುದು, ಆದರೆ ಅವಳಿಗೆ ಗೌರವ ಕೊಟ್ಟು ಅವಳ ಮನಸ್ಸನ್ನು ಪ್ರೀತಿಸುವವರು ತುಂಬ ಕಡಿಮೆ. ನಿಮ್ಮನ್ನು ಪ್ರೀತಿಸುವವರೊಂದಿಗೆ ಎಂದಿಗೂ ಮೌನ ಹೋರಾಟ ಮಾಡಬೇಡಿ, ಏಕೆಂದರೆ ಆ ಹೋರಾಟದಲ್ಲಿ ನೀವು ಎಂದಿಗೂ ಗೆಲ್ಲಲಾರಿರಿ. ನಮ್ಮ ಪ್ರಭಾವ ನೋಡಿ ಬಳಿ ಬರುವ ಜನರಿಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನು ಎಂದಿಗೂ ಬಿಟ್ಟುಕೊಡದಿರಿ. ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ, ಆದರೆ ಕಾಲ ಕೆಡುವುದಿಲ್ಲ. ಕೆಡುವುದು ಜನರ ನಡತೆ, ಜನರ ಆಚಾರ ವಿಚಾರಗಳು ಮಾತ್ರ. ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದರೆ ಅದು ನಂಬಿಕೆ. ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕಾಗುತ್ತದೆ, ಆದರೆ ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಚಿಲ್ಲರೆ ದುಡ್ಡು ತುಂಬಿಕೊಂಡಷ್ಟು ಜೇಬು ಭಾರ, ಚಿಲ್ಲರೆ ವಿಷಯಗಳನ್ನು ತುಂಬಿಕೊಂಡಷ್ಟು ಮನಸ್ಸು ಭಾರ. ಜೀವನದಲ್ಲಿ ಎರಡು ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರು. ಒಂದು, ಯಾರನ್ನು ಅತಿಯಾಗಿ ಪ್ರೀತಿಸಬೇಡ. ಎರಡನೆಯದು, ಯಾರನ್ನು ಅತಿಯಾಗಿ ನಂಬಬೇಡ. ಮಸಣದಲ್ಲಿ ಮನೆ ಮಾಡಿ ಜೀವಿಸು, ಪರವಾಗಿಲ್ಲ, ಆದರೆ ಮನಸ್ಸಿಲ್ಲದವರ ಹತ್ತಿರ ಯಾವತ್ತೂ ಜೀವನ ಮಾಡಬೇಡ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಸ್ವಾಭಿಮಾನವಿರಬೇಕು, ಅಹಂಕಾರವಲ್ಲ. ಕೆಲವರೆದುರು ಎದೆ ಎತ್ತಿ, ಕೆಲವರೆದುರು ತಲೆ ಬಾಗಿ ನಿಲ್ಲುವುದನ್ನು ಕಲಿಯಬೇಕು. ಬಿರುಗಾಳಿಗೆ ಎದೆ ಕೊಟ್ಟು ನಿಂತ ಮರ ಉರುಳುತ್ತದೆ, ಬಾಗಿದ್ದು ಪುಟಿದು ನಿಲ್ಲುತ್ತದೆ. ನೆನಪಿರಲಿ, ಜೀವನವೆಂಬುದು ವಾಟ್ಸಪ್ ಸ್ಟೇಟಸ್ನಂತೆ. ನೋಡುವವರು ತುಂಬ ಜನ ಇರುತ್ತಾರೆ, ಆದರೆ ಅದಕ್ಕೆ ಪ್ರತಿಕ್ರಿಯಿಸುವವರು ಕೆಲವೇ ಕೆಲವರು ಮಾತ್ರ. ಆ ಕೆಲವರನ್ನು ಯಾವತ್ತಿಗೂ ಮರೆಯಬೇಡಿ. ಅಳತೆ ಮೀರಿ ಯಾರ ಜೊತೆಯೂ ಸ್ನೇಹ ಸಂಬಂಧ ಬೆಳೆಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷ ಸರ್ಪದಂತೆ ಕಚ್ಚೆ ಕಚ್ಚುತ್ತದೆ. ಜೀವನದ ಬಗ್ಗೆ ಎರಡು ಮಾತಿನಲ್ಲಿ ಹೇಳಬೇಕೆಂದರೆ, ಕಣ್ಣಿಗೆ ಇಷ್ಟವಾಗಿದ್ದು ಕೈಯಲ್ಲಿರುವುದಿಲ್ಲ, ಮನಸ್ಸಿಗೆ ಇಷ್ಟವಾಗಿದ್ದು ಜೀವನದಲ್ಲಿ ಸಿಗುವುದಿಲ್ಲ. ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆ ಬರಹವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಅಸಾಧ್ಯವಲ್ಲ.